ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಚಳಿ ಬೀಳ್ತಾ ಇದೆ, ಜೊತೆಯಲ್ಲಿ ಬೆಂಗಳೂರಲ್ಲಂತೂ ಮಳೆ ಕೂಡ ಬೀಳ್ತಾ ಇದೆ. ಚಳಿ ಮತ್ತು ಮಳೆ ಎರಡು ಕೂಡಿ ಒಂಥರ ಕೂಲ್ ಕೂಲ್ ಆದಂಥ ವೆದರ್ ಇದೆ. ಇವಾಗ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಏನಾದರೂ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮು, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಆಗ್ತಾ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಗಮ್ಮತ್ತಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಈ ಅವರೇಕಾಯಿ ಚಟ್ಟಂಬಡೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕನ್ನೋದನ್ನು ನೋಡೋಣ. ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಕಡಲೆಬೇಳೆಯಲ್ಲಿ ಕಲ್ಲೆಲ್ಲ ಇರುತ್ತೆ ನೋಡಿಕೊಂಡು ತೆಕ್ಕೊಳ್ಬೇಕಾಗತ್ತೆ ನೆನೆಸುವಾಗ. ಇವಾಗ ಕಡಲೆಬೇಳೆಗೆ ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಅದನ್ನು ನೆನೆಸಿಟ್ಕೊಳ್ತೀನಿ. ಈಗ ಕಡಲೆಬೇಳೆಯನ್ನು ಕ್ಲೀನಾಗಿ ತೊಳ್ಕೊಂಡಾಯಿತು. ಈಗ ಅದಕ್ಕೆ ನೀರು ಹಾಕಿಬಿಟ್ಟು 4 ಗಂಟೆಗಳ ಕಾಲ ನೆನೆಸ್ಕೊಳ್ತೀನಿ. ಬೇಗ ನೆನೆಯಬೇಕಂದ್ರೆ ಸ್ವಲ್ಪ ಹೂ ಬಿಸಿಯಾಗಿರುವಂಥ ನೀರನ್ನು ಹಾಕಬೇಕು. ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ನೆನೆಸಿ ಕಡಲೆಬೇಳೆ ಬೇಗನೆ ನೆನೆಯತ್ತೆ. ಬಿಸಿ ನೀರು ಹಾಕಿ ನೆನೆಸಿಟ್ರೆ, ಜಾಸ್ತಿ ಹೊತ್ತು ನೆನೆಸಿಡ್ತೀರಾ ಅಂತ ಅಂದರೆ ತಣ್ಣೀರನ್ನು ಹಾಕಿ ನೆನೆಸ್ಕೋಬಹುದು. ಇವಾಗ ಅವರೇಕಾಳು ಚಟ್ಟಂಬಡೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಸಿಪ್ಪೆ ತೆಗೆದು ಹಿಸ್ಕಿಟ್ಕೊಂಡಂಥ 2 ಕಪ್ಪಷ್ಟು ಅವರೇಕಾಳನ್ನು ತೊಗೊಂಡಿದ್ದೀನಿ. ಇವಾಗಂತೂ ಅವರೇಕಾಳು ಸೀಸನ್ನು, ಬೇಕಾದಾಗೆ ಅವರೇಕಾಳು ಸಿಗತ್ತೆ. ನಂತರ 1 ಕಪ್ಪಷ್ಟು ಕಡಲೆಬೇಳೆಯನ್ನು ಕ್ಲೀನಾಗಿ ತೊಳೆದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1/2 ಕಪ್ಪಾಗುವಷ್ಟು ಹಸಿ ಕಾಯಿತುರಿಯನ್ನು ತೊಗೊಂಡಿದ್ದೀನಿ. ನಂತರ 2 ಹಸಿಮೆಣಸಿನಕಾಯಿ, 2 ಬ್ಯಾಡಿಗೆ ಮೆಣಸಿನಕಾಯಿ, ಚಿಕ್ಕ ಇಂಗಿನ ಚೂರು, 2 ಚಿಟಿಕೆಯಷ್ಟು ಅರಿಶಿನ ಪುಡಿ, 4 ಬೆಳ್ಳುಳ್ಳಿ ಹೆಸಲು, 1/2 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕರ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದಂಥ ಅಡುಗೆ ಎಣ್ಣೆಯನ್ನು ಬಳಸ್ಕೋಬೋದು. ಇವಿಷ್ಟು ಸಾಮಗ್ರಿಯನ್ನು ತೊಗೊಂಡಿದ್ದೀನಿ ಅವರೇಕಾಳು ಚಟ್ಟಂಬಡೆ ಮಾಡೋದಕ್ಕೆ. ಇವಾಗ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗಿನ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/2 ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕದೇನೆ ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಈ ಮಸಾಲ ಇಷ್ಟು ತರಿ ತರಿ ಆದರೆ ಸಾಕು. ಇದನ್ನು ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಇವಾಗ ಕಡಲೆಬೇಳೆ ನೀರೆಲ್ಲ ತೆಕ್ಕೊಂಡು ಬಂದಿದ್ದೀನಿ. ಈಗ ಕಡಲೆಬೇಳೆಯನ್ನು ಹಾಕ್ಕೊಂಡು ತರಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ನೀರು ಇರಬಾರ್ದು. ಕಡಲೆಬೇಳೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಇಷ್ಟು ತರಿ ತರಿ ಆದರೆ ಸಾಕು. ಒಂದೊಂದು ಕಡಲೆಬೇಳೆ ಹಾಗೆ ಇದ್ರೂ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ. ಇದನ್ನು ಕೂಡ ಇಲ್ಲಿ ಹಾಕ್ಕೊಳ್ತೀನಿ ಬೌಲಲ್ಲಿ. ಇವಾಗ 1 ಚಮಚ ಆಗುವಷ್ಟು ಅವರೇಕಾಳನ್ನು ಹಾಗೇನೆ ಹಾಕ್ಕೋಬೇಕು ಬಾಯಿಗೆ ಸಿಗ್ತಿರೋದಕ್ಕೆ. ಮತ್ತುಳಿದ ಅವರೇಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ತರಿ ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ. ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಅವರೇಕಾಳು ಕೂಡ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಇದನ್ನು ಈಗ ಇಲ್ಲಿ ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ.
ನಂತರ 3 ಚಮಚ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಬೇಕಂದ್ರೆ ಮತ್ತೆ ಸೇರಿಸ್ಕೊಬಹುದು ಹಿಟ್ಟನ್ನ ಕಲಸ್ಕೊಂಡು ನೋಡ್ಕೊಳ್ತಾ ನೋಡ್ಕೊಳ್ತಾ ಬೇಕಾದ್ರೆ ಮತ್ತೆ ಸ್ವಲ್ಪ ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕಲಸ್ಕೊಬೇಕು ಹಿಟ್ ಬೇಕಂದ್ರೆ ಹಾಕೋಬಹುದು ಹಿಟ್ ಬೇಕಾಗಲ್ಲ ಸಾಕಾಗುತ್ತೆ ಇಷ್ಟೇನೇ ಸಾಕಾಗುತ್ತೆ ಚೆನ್ನಾಗಿ ಇದನ್ನ ಕಲಸ್ಕೊಳ್ತೀನಿ ಇಲ್ಲಿ ಎಣ್ಣೆ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋವರೆಗೆ ನಾನು ಇದನ್ನ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತೀನಿ ಇವಾಗ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ಉಂಡೆ ಎಲ್ಲಾ ರೆಡಿ ಆಗಿದೆ ಕೈಯನ್ನ ಮೊದಲು ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಕೈಯನ್ನ ಬಟ್ಟೆಯಿಂದ ವರ್ಸ್ಕೊಂಡು ಆನಂತರ ಕೈಗೆ ಎಣ್ಣೆಯನ್ನ ಹಚ್ಚಿಕೊಬೇಕು ಇವಾಗ ಎಣ್ಣೆ ಕಾದಿದೆ ಇವಾಗ ಕೈ ಮೇಲೆ ಈ ರೀತಿ ಉಂಡೆಯನ್ನ ಇಟ್ಕೊಂಡು ಮೇಲ್ಗಡೆ ಕೈಯಿಂದ ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಇವಾಗ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದನ್ನ ಎಣ್ಣೆಯಲ್ಲಿ ಹಾಕೊಂಡು ಕರ್ಕೋಬೇಕು ಇದನ್ನ ಎಣ್ಣೆಗೆ ಹಾಕಿದ ತಕ್ಷಣ ತಿರುವಿ ಹಾಕೋದಿಕ್ಕೆ ಹೋಗಬಾರದು ಆವಾಗ ಅದು ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಒಂದು ಸೈಡ್ ಬೆನ್ ಮೇಲೇನೆ ಇದನ್ನ ನಾವು ತಿರುವಿ ಹಾಕೋಬೇಕಾಗುತ್ತೆ ಹಾಕಿದ ತಕ್ಷಣ ತಿರುವಿ ಹಾಕಿಬಿಟ್ರೆ ಅದೆಲ್ಲ ಒಡೆದು ಎಣ್ಣೆ ಎಲ್ಲ ಗಲೀಜು ಆಗಿಬಿಡುತ್ತೆ ಇವಾಗ ಇದು ಒಂದು ಸೈಡ್ ಬೆಂದಿದೆ ಈ ರೀತಿ ತಿರುವಿ ಹಾಕೊಳ್ತೀನಿ ಚೆನ್ನಾಗಿ ಎಣ್ಣೆ ಆರಿ ಗರಿ ಗರಿ ಆಗುವವರೆಗೆ ಇದನ್ನ ಬೇಯಿಸ್ಕೊಬೇಕು ಒಳ್ಳೆ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಹಚ್ಚಿಕೊಂಡು ತಿನ್ನೋದಿಕ್ಕೆ ಬೇರೆ ಏನು ಬೇಕಂತಿರಲ್ಲ ನಾವು ಇದಕ್ಕೆ ಎಲ್ಲಾನು ಹಾಕಿರೋದ್ರಿಂದ ಇದಕ್ಕೆ ಏನು ಬೇಕಾಗಲ್ಲ ಹಾಗೆ ತಿನ್ನಬಹುದು ಅಥವಾ ಟೊಮೆಟೊ ಸಾಸ್ ಜೊತೆಗೂ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಇದು ಹೇಳಿ ಮಾಡಿದಂತ ತಿಂಡಿ ಅಂತ ಹೇಳಬಹುದು ಈ ರೀತಿ ಕಲರ್ ಬರಬೇಕು ಎಲ್ಲ ಬ್ರೌನ್ ಕಲರ್ ಗೆ ತಿರುಗಿದೆ ಚೆನ್ನಾಗಿ ಎಣ್ಣೆ ಎಲ್ಲ ಆರ್ಕೊಂಡಿದೆ ಗರಿ ಗರಿಯಾಗಿದೆ ಇದು ಈಗ ನಾನು ಇದನ್ನೆಲ್ಲ ತೆಗಿತೀನಿ ಇವಾಗ ಇದನ್ನ ತಕೊಂಡು ಹೋಗಿ ಕೊಡ್ತೀನಿ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ ಗೆ ತಿನ್ನೋದಿಕ್ಕೆ ಏನು ಹೇಳ್ತಾರೆ ನೋಡೋಣ ಟೇಸ್ಟ್ ನೋಡ್ಬಿಟ್ಟು ರೆಡಿ ಅಂತ ನೀನೆಲ್ಲ ರಾಶಿ ಚವಾಟ ಅನ್ಸುತ್ತೆ ನೋಡೋಣ ಇದು ಅವರೇ ಕಾಳು ವಡೆ ಟೇಸ್ಟ್ ನೋಡೋಣ ಇವಾಗ ಇದು ಅಂತ ದಮ್ಮ ಸಾಸ್ ಅದ ಅವರೇ ಕಾಳು ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಆಗಿ ಎರಡು ದಿನದಿಂದ ಮಳೆನೂ ಬರ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ತುಂಬಾ ಚಳಿಯೂ ಇದೆ ಸೋ ಕೋಲ್ಡ್ ವೆದರ್ ಗೆ ತುಂಬಾ ಚೆನ್ನಾಗಿರುತ್ತೆ ಇದು ಅವರೇಕಾಳು ವಡೆ ವಿತ್ ಸಾಸ್ ನೀವು ಟ್ರೈ ಮಾಡಬಹುದು ಇವತ್ತಿನ ಸಂಡೇ ಸ್ಪೆಷಲ್ ನಮ್ಮದು ಅವರೇಕಾಳು ವಡೆ ಚಟಂ ವಡೆ ಅಂತ ಹೇಳ್ತಾರೆ ಆಶಿಸು